Malaika, ನಿಮಗೆ ಕೇಳೋದಾದ್ರೆ ಇಲ್ಲಿ ಅಲ್ಲಿ ತುಂಬಾ ತುಂಬಾ ಒಳ್ಳೆ ಅಧ್ಯಕ್ಷ ಸಿನಿಮಾದಲ್ಲಿ ಎಸ್ಪೆಷಲಿ ನಿಮ್ಮ ಮತ್ತೆ ಒಂದು ಲವ್ ಸ್ಟೋರಿ, ಆ ಕಡೆ ಶರಣ್ ಅವರ ಲವ್ ಸ್ಟೋರಿ ಎರಡೂ ತುಂಬಾ ಚೆನ್ನಾಗಿತ್ತು. ಇವ್ರ ಹುಡುಗಿದ್ದು ಒಂದು ಒಳ್ಳೆ ಕಾಮಿಡಿ ಸೀನ್ಸ್ ಇರ್ತಿತ್ತು, ಅವ್ರ ಹೀರೋಯಿನ್ ಜೊತೆನು ಒಳ್ಳೆ ಕಾಮಿಡಿ ಸೀನ್ಸ್ ಇರ್ತಿತ್ತು. ಆ ತರ ಇಲ್ಲೂ ಇದೆಯಾ? ಖಂಡಿತ, ನಮ್ಮಿಬ್ರು ಸೀನ್ಸ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಇಬ್ರು ಇದು ಕಾಮಿಡಿ ಸೀನ್ಸು ಡೆಫಿನೆಟ್ಲಿ ಇದೆ. ಅದೇ ನಾನು ಹೇಳೋದು, ಇಟ್ಸ್ 100% ಪಕ್ಕ ಎಂಟರ್ಟೈನ್ಮೆಂಟ್. ನಿಮಗೆ ಹುಡುಗಿ ಕಾಲೆಳೆಯೋ ಸೀನ್ಗಳಂತೂ ಸಖತ್ತಾಗಿತ್ತು ಆ ಸಿನಿಮಾಲಿ. ಸೊ ಇದ್ರಲ್ಲಿ ಇಲ್ಲ, ಯಾಕೆಂದ್ರೆ ಅದ್ರಲ್ಲಿ ನಾನು ಯಾಕೆ ಹಂಗಾಡ್ತಾ ಇದ್ದೆ ಅಂದ್ರೆ, ನಮ್ಗೆ ಈ ಧೈರ್ಯ ಇತ್ತಲ್ಲ, ಅಧ್ಯಕ್ಷ ಜೊತೆಲಿದ್ದಾರೆ ಅಂತ ಯಾರು ಕಾಲ್ ಬೇಕಂತ ಹೇಳಿರ್ಬೋದು ಅವ್ರ ಸಪೋರ್ಟ್ ಅಲ್ಲಿ. ಇದ್ರಲ್ಲಿ ನಾನು ಒಬ್ಬನೇ ಅಲ್ವಾ? ಸೊ ಹಂಗಾಗಿ ಸ್ವಲ್ಪ ತಗ್ಗಿ ಬಗ್ಗೆನೇ ಇಲ್ಲ, ಇಲ್ಲೂ ಆ ಒಣಜಂಬಗಳೆಲ್ಲ ಜಾಸ್ತಿ ಇದೆ ಇವಾಗ, ಇನ್ನೂ ಜಾಸ್ತಿ. ಅಧ್ಯಕ್ಷ ಇಲ್ಲ ಬಿಡು, ನಾನು ಒಬ್ಬನೇ ಅಲ್ಲ ಅಂತ ಆ ತರದ್ದು ಒಣಜಂಬಗಳೆಲ್ಲ ಸಿಕ್ಕಾಬಿಟ್ಟೆ. ಬಟ್ ಒಂದ್ ಟೈಮ್ ಅಲ್ಲಿ ದೇವ್ರ ಮಗನೇ ಆಡ್ತಿದ್ಯಾ ಅಂತ ಪಟ್ ಅಂತ ಕೊಡ್ತಾರೆ ಮೋದ್ರಕಳಂಗೆ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರೋ ನೀವು, ತಾಳಿ ಕಟ್ಟಿದೀರ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತಂಗಾಳಿ ತರ ಇದ್ದಾಳೆ, ತಿರುಗಿ ಬಿದ್ರೆ ಬಿರುಗಾಳಿ. ಸಾಕಾತು ಅಂದ್ರೆ ಅಲ್ಲಿ ಫಿಲಮ್ ಅಲ್ಲಿ ಎಲ್ಲ ಫುಲ್ ಬಿರುಗಾಳಿ ಬುಮ್ಮ ಅಂತ ಎಲ್ಲ ಗಂಡಸರುಗಳು ಎದ್ರಕೊಂಡ್ಬಿಟ್ಟು ಅವ್ರ ಹೆಂಡತಿ ತರ ಆಗ್ಬಿಟ್ಟು ಹೆಂಗಸರೆಲ್ಲ ಗಂಡದ ತರ ಆಗೋಗ್ತಾರೆ. ಸೀನ್ ಇಮ್ಯಾಜಿನ್ ಮಾಡ್ಕೊಂಡೇ ಸಖತ್ ಆಗಿದೆ. ಓಕೆ, ಹುಡುಗಿರೆಲ್ಲ ಸೇರ್ಕೊಂಡು ನಿಮ್ಗೆ ಹೊಡಿಯೋದು ಆ ತರದ ಏನಾದ್ರು ಇದೆಯಾ ಅಧ್ಯಕ್ಷದಲ್ಲಿ? ಆ ತರ ಒಂದು ಗಂಡಸರು ಹೊಡಿತಾರೆ, ಗಂಡಸರು ಹೊಡಿತಾರ? ಸಿಕ್ ಸಿಕ್ಕ ನಾನು ಅದೇ ಡೈರೆಕ್ಟರ್ ಸರ್ ಹೀರೋ ಅಂತೀನಿ, ಎಲ್ಲ ಪಿಕ್ಚರ್ ಒಬ್ಬೊಬ್ರು ಹೊಡಿತಾರೆ, ಅಟ್ಲೀಸ್ಟ್ ಹೀರೋ ಹೊಡಿತಾ ಇದ್ರೆ ಅಷ್ಟೇ, ಇಲ್ಲಿ ಸಿಕ್ ಸಿಕ್ಕೆಲ್ಲ ಹೊಡಿಸ್ತಾ ಇದ್ದೀರಲ್ಲ ಸ್ವಂತ. ಓಕೆ, ಫುಲ್ ಸಖತ್ ಆಗಿದೆ ಸೀನ್ಗಳಂತೂ ಅಂತೂ ಗೊತ್ತಾಗ್ತಾ ಇದೆ. ಸರಿ, ಸೀನ್ ಮಜಾನೇ ಮಾಡಿ ಎಂಟರ್ಟೈನ್ ಇರ್ಬೇಕು ಅಂತ. ಆಮೇಲೆ ಇನ್ನೊಂದು, ನಮ್ಗೆ ಡೈಲಾಗ್ ರಾಜಶೇಖರ್ ಅಂತ ಬರೆದ್ರು. ಓಕೆ, ನಾವು ಮುಂಚೆ ಅವ್ರಿಗೆ ಹೇಳಿದ್ದೆ ಅಷ್ಟೇ, ಡಬ್ಬಲ್ ಮೀನಿಂಗೇ ಇರಬಾರ್ದು, ಹೆಲ್ದಿ ಕಾಮಿಡಿ ಇರ್ಬೇಕು. ಯಾಕೆಂದ್ರೆ ಒಂದು ತಂದೆ ಒಂದು ಒಂದನೇ ಕ್ಲಾಸ್ ಮಗು ಜೊತೆ ಕೂತ್ಕೊಂಡು ನೋಡಬೇಕು, ಅದೇ ತಂದೆ ಕಾಲೇಜ್ಗೆ ಹೋಗೋ ಮಗಳ ಜೊತೆನೂ ಕೂತ್ಕೊಂಡು ನೋಡಿದ್ರೆ ಇಬ್ಬರಿದ್ದಾಗ್ಲೂ ಏನು ಮುಜುಗರ ಅನ್ಸ್ಬಾರ್ದು, ಅಷ್ಟು ನೀಟ್ ಆಗಿರ್ಬೇಕು. ಹಂಗೆ ಮಾಡಿದೀವಿ, ಅದನ್ನು ಯಾವ ವಲ್ಗಾರಿಟಿ ಎಲ್ಲೂ ತಂದಿಲ್ಲ, ಯಾರಿಗೂ ಆಭಾಸ ಅನ್ಸ್ಬಾರ್ದು. ವೆರಿ ನೈಸ್, ಅಷ್ಟು ನೀಟ್ ಆಗಿ ಮಾಡಿದೀವಿ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.